ಈಗ ಶಾದಿ ಭಾಗ್ಯ ಒಂದೇ ಅಲ್ಲ, ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ಸ್ಥಗಿತಗೊಂಡಿರ್ತಕ್ಕಂಥದ್ದು ನೀವು ಯಾವುದೇ ಇಲಾಖೆಯಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಈಗ ನನ್ನ ಪ್ರಶ್ನೆ ಬಿಡಿ, ಇವತ್ತು ಬೆಳಗ್ಗೆ ಪತ್ರಿಕೆ ತೆಗೀರಿ, ನಿಮ್ಮ ಬೆಳಗಾವಿಯ ಅಭಯ್ ಪಾಟೀಲ್ ಶಾಸಕರು ಅವ್ರೇನು ಹೇಳ್ತಾರೆ, ನನಗೆ ನನ್ನ ಕ್ಷೇತ್ರದಲ್ಲಿ 60,000ಕ್ಕಿಂತಲೂ ಹೆಚ್ಚಿನ ಬಹುಮತದಲ್ಲಿ ಗೆಲ್ಲಿಸಿದ್ರು, 60,000 ಮತ ಕೊಟ್ಟು. ಈಗ ಇದೇ ರೀತಿ ಹೋದರೆ ನನಗೆ 60,000 ಜನವು ಕಲ್ಲು ತಗೊಂಡು ಹೊಡಿತಾರೆ. ನಾನು ಸುಮ್ಮನೆ ಅದು ಒಬ್ಬ ಜವಾಬ್ದಾರಿ ಇತ್ತು ಅಂತ ಮಂತ್ರಿ ಕೂರಿಸ್ಕೊಂಡು ಭಾಷಣ ಮಾಡಿರೋದವರು ನೆನ್ನೆ. ಮುಖ್ಯಮಂತ್ರಿಗಳೇ 125 ಕೋಟಿ ಹಣ ಇವತ್ತು ಬಿಡುಗಡೆ ಮಾಡಬೇಕು ಅಂತೇಳಿ ಆದೇಶ ಮಾಡಿ, ಯಾವ ಒಂದು ನೆರೆ ಹಾವಳಿನಲ್ಲಿ ಸುಮಾರು 350 ಕೋಟಿಗೂ ಹೆಚ್ಚಿನ ಒಂದು ಅನಾನುಕೂಲಗಳಾಗಿದೆ ಅಂತೇಳಿ, ರಸ್ತೆಗಳು ಮಗದಲ್ಲಿ ಹಾಳಾಗಿದೆ ಅಂತ 125 ಕೋಟಿ ಕೊಡಿ ಅಂತ ಆದೇಶ ಮಾಡಿದೆ, ಇಲ್ಲಿವರೆಗೆ ಬಿಡುಗಡೆ ಆಗಲಿಲ್ಲ ಅಂತೇಳಿ ನೆನ್ನೆ ಗಲಾಟೆ ಮಾಡಿರೋದವರು, ಅಧಿಕಾರಿಗಳು ಸ್ಪಂದಿಸ್ತಿಲ್ಲ ಅಂತೇಳಿ. ಇದು ನಾನು ಹೇಳೋದಲ್ಲ, ಬಿಜೆಪಿ ಶಾಸಕರು ಹೇಳ್ತಾ ಇರ್ತಕ್ಕಂಥದ್ದು.